ಸೊ ಒಂದು ವಿಷಯ ಆಲ್ಮೋಸ್ಟ್ ಒಂದು ವಾರದಿಂದ ಒಂದು ಕಾಂಟ್ರವರ್ಸಿಗೆ ಹೋಗಿದ್ದೆ ಅಂತಲೇ ಹೇಳ್ಬೋದು. ಅದು ಆ್ಯಕ್ಚುಲಾಗಿ ಕಾಂಟ್ರವರ್ಸಿಗೆ ಹೋಗಬಾರ್ದಿತ್ತು, ಯಾಕಂದರೆ ಆ ಥರದ್ದೊಂದು ವಿಷಯ ಅಲ್ಲ ಅದು. ಆದ್ರೂ ಇದನ್ನು ಕ್ವಿಕ್ಕಾಗಿ ಒಂದು ರಿವೈಂಡ್ ಮಾಡಿ ಅದಕ್ಕೊಂದು ಜಸ್ಟಿಫಿಕೇಷನ್ ಕೊಟ್ಟು ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಇವತ್ತು ನಿಮಗೆ ಕರೆಕ್ಟಾಗಿ ಸ್ಪಷ್ಟಪಡಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್, ಜಾಕ್ ಮಂಜುನಾಥ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದರು, ಅದರಲ್ಲಿ OTTನ ನಾನು ಪ್ರಿಫರ್ ಮಾಡಲ್ಲ ಹಾಗೂ ಯೂಟ್ಯೂಬ್ ಆ್ಯಡ್ಸ್ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದರು. ಸೊ ಆ ಒಂದು ಎರಡು ವಿಷಯಗಳನ್ನ ನಾನು ಡೆಫಿನೆಟ್ಲಿ ಒಪ್ಪಲ್ಲ, ಆ್ಯಂಡ್ ಅದನ್ನು ನನ್ನ ರೀತಿಯಲ್ಲಿ ಜಸ್ಟಿಫೈ ಮಾಡೋಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ಪ್ರಾಡಕ್ಟ್ ಅಂತ ತೊಗೊಳ್ಳೋಣ, ಒಂದು ಬಡ್ಸ್. ಸೊ ಇದನ್ನು ನಾನು ಮಾರ್ಕೆಟ್ ಮಾಡಬೇಕು ಅಂದರೆ ಹಲವಾರು ರೀತಿಯಲ್ಲಿ ಮಾರ್ಕೆಟ್ ಮಾಡ್ಬೋದು, ಯಾಕಂದರೆ ಇದು ಒಂದು ಚಿಕ್ಕ ಕಂಪನಿ ಆದರೂ ಆಗಿರ್ಬೋದು, ದೊಡ್ಡ ಕಂಪನಿ ಆದರೂ ಆಗಿರ್ಬೋದು, ಮಾರ್ಕೆಟಿಂಗ್ ಇಸ್ ಆಲ್ವೇಸ್ ನೆಸೆಸರಿ. ಸೊ ಒಂದು ಚಿಕ್ಕ ಕಂಪನಿ ಆದರೆ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ನೀವು ಮೌತ್ ಟು ಮೌತ್ ಮಾರ್ಕೆಟಿಂಗ್ ಆಗಿರ್ಬೋದು, ಬ್ಯಾನರ್ಸ್ ಯೂಸ್ ಮಾಡಿ ಮಾರ್ಕೆಟ್ ಮಾಡ್ಬೋದು, ಪೋಸ್ಟರ್ಸ್ ಯೂಸ್ ಮಾಡಿ ಮಾರ್ಕೆಟ್ ಮಾಡ್ಬೋದು, ಸೋಷಿಯಲ್ ಮೀಡ್ಯಾದಲ್ಲಿ ಮಾರ್ಕೆಟ್ ಮಾಡ್ಬೋದು. ಸೊ ಹಲವಾರು ರೀತಿಗಳಲ್ಲಿ ನೀವು ಒಂದು ಪ್ರಾಡಕ್ಟ್ನ ಮಾರ್ಕೆಟ್ ಮಾಡ್ಬೋದು, ಆ್ಯಂಡ್ ಮಾರ್ಕೆಟಿಂಗ್ ಇಸ್ ಆಲ್ವೇಸ್ ನೆಸೆಸರಿ ಟು ಸೆಲ್ ಯುವರ್ ಪ್ರಾಡಕ್ಟು. ಸೊ ನೀವು ಜಾಸ್ತಿ ಸೆಲ್ ಮಾಡಿದಷ್ಟು ನಿಮಗೆ ಪ್ರಾಫಿಟ್ಟು, ಅಥವಾ ಹಾಕಿರೋ ಬಂಡವಾಳ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಆ ಒಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅದು ನಿಮಗೆ ವಾಪಸ್ ಬರುತ್ತೆ. ಸೊ ಅದ್ರ ಮೂಲಕ ಮಾರ್ಕೆಟಿಂಗ್ ಇಸ್ ಒನ್ ಆಫ್ ಅ ವೆಪನ್ ಅಂತಲೇ ಹೇಳ್ಬೋದು. ಅದೇ ರೀತಿ ಸಿನಿಮಾ ಅಂತ ತೊಗೊಂಡಾಗ ಸಿನಿಮಾ ಇಸ್ ಅಗೈನ್ ಅ ಪ್ರಾಡಕ್ಟ್, ನೋ ಡಿಫ್ರೆಂಟ್. ಸೊ ಅಲ್ಲಿ ಕೂಡ ನಿಮಗೆ ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ, ಅವರೇ ನಿಮಗೆ ಬಂಡವಾಳ ಹಾಕ್ತಾರೆ, ಆ ಒಂದು ರಿಕವರಿ ಮಾಡಬೇಕು ಆ ದುಡ್ಡನ್ನ, ಅದ್ರ ಮೇಲೆ ಒಂದು ಪ್ರಾಫಿಟ್ ಮಾಡ್ಕೊಬೇಕಾಗಿರುತ್ತೆ. ಸೊ ಮಾರ್ಕೆಟಿಂಗ್ ಇಸ್ ಆಲ್ವೇಸ್ ನೆಸೆಸರಿ. ಸೊ ಈ ಥರ ಇರಬೇಕಾದ್ರೆ ಒಂದು ಟೀಸರ್ ಅಥವಾ ಟ್ರೈಲರ್ನ ಪುಷ್ ಮಾಡೋದು ಯೂಸಿಂಗ್ ಆ್ಯಡ್ ಕ್ಯಾಂಪೇನ್ಸ್ ಆನ್ ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಯೂಟ್ಯೂಬಲ್ಲಿ, ಇಟ್ ಈಸ್ ಲೀಗಲ್. ಆಯಿತಾ? ಸೊ ಪ್ರತಿಯೊಬ್ಬ ಪ್ರೊಡ್ಯೂಸರೂ ಇದನ್ನು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಒಂದು ಇಂಟರ್ವ್ಯೂನಲ್ಲಿ. ಯಾಕಂದರೆ ಯೂಟ್ಯೂಬೇ ಅದನ್ನು ನಿಮಗೆ ಪ್ರಮೋಟ್ ಮಾಡಿಕೊಡ್ತಿದೆ, ನಮ್ಮ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮಗೆ ಆ ಒಂದು ಅಡ್ವಾಂಟೇಜ್ ಇದೆ ಪುಷ್ ಮಾಡೋಕ್ಕೋಸ್ಕರ ಒಂದು ಟೀಸರ್ನ ಆ್ಯಡ್ಸ್ ಜೊತೆಗೆ ಅಂತ. ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಜಸ್ಟ್ ಬಿಕಾಸ್ ನೀವು ಅದನ್ನು ಪ್ರಮೋಟ್ ಮಾಡ್ತಾ ಇದ್ದೀರಾ ಯೂಸಿಂಗ್ ಆ್ಯಡ್ ಕ್ಯಾಂಪೇನ್ಸ್ ಅಂದಿದ ತಕ್ಷಣ ಎಲ್ಲದಕ್ಕೂ ಹೈಯೆಸ್ಟ್ ವ್ಯೂಸ್ ಬರೋಕ್ಕೆ ಸಾಧ್ಯ ಇಲ್ಲ. ಇವಾಗ ಆ ರೀತಿ ನೀವು ಲೆಕ್ಕ ಹಾಕೋಕ್ಕೆ ಹೋದರೆ ಎಲ್ಲ ಹಾಲಿವುಡ್ ಟ್ರೈಲರು 700 million ನೋಡಬೇಕಾಗಿತ್ತು, ಅವರು ಕೂಡ ಆ್ಯಡ್ ಕ್ಯಾಂಪೇನ್ಸ್ನ ರನ್ ಮಾಡ್ತಾರೆ. ಬಟ್ ಅಲ್ಲಿ ಜನಕ್ಕೆ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಅವರು ರೀಶೇರ್ ಮಾಡಿದಾಗ ಮಾತ್ರ ನಿಮಗೆ ಅಷ್ಟು ಅಮೌಂಟ್ ಆಫ್ ವ್ಯೂಸ್ ಬರೋಕ್ಕೆ ಸಾಧ್ಯ. ಸೊ ಕಂಟೆಂಟ್ ಅಗೇನ್ ರಿಮೇನ್ಸ್ ದ ಕಿಂಗ್ ದರ್, ಯು ಆರ್ ಓನ್ಲಿ ಮಾರ್ಕೆಟಿಂಗ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಹೌದು, ಒಂದು 10 million ಜಾಸ್ತಿನೇ ಬಂದಿರ್ಬೋದು ಅಥವಾ 20 million ಅಂತಲೇ ತೊಗೊಳ್ಳೋಣ, ಬಟ್ ಫಾರ್ ಎನಿ ಫಿಲಮ್ ಟು ಗೆಟ್ ಲಾಟ್ ಆಫ್ ವ್ಯೂಸ್ ಇಟ್ ಈಸ್ ನೆಸೆಸರಿ ಫಾರ್ ಪೀಪಲ್ ಟು ಲೈಕ್ ಇಟ್. ಇನ್ನೊಂದು ವಿಷಯಕ್ಕೆ ಬರೋಣ, OTT ಬಗ್ಗೆ ಹೇಳಿದ್ರು. OTT ಅಂತ ತೊಗೊಂಡಾಗ ಅವರು ಇಟ್ಸ್ ನಾಟ್ ಫೇವರಿಂಗ್ ಅಥವಾ ಬ್ಯಾನ್ ಮಾಡಬೇಕು ಅದು ಇದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬಂದಾಗ ಅದಂತೂ ಸೀದಾ ರಿಜೆಕ್ಟ್ ಮಾಡಬೇಕಾಗಿರೋ ಒಂದು ಮಾತು, ಯಾಕಂದರೆ OTT ಇವತ್ತು ಬಂದಿರೋದ್ರಿಂದನೇ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಕಂಟೆಂಟ್ ಮೂವೀಸು ರೆಕಗ್ನೈಸ್ ಆಗ್ತಾ ಇದೆ. ಸೊ ರೀಸೆಂಟಾಗಿ ಎಕ್ಸಾಂಪಲ್ ಕೊಡೋದಿದ್ದರೆ GGVV ಟ್ರೆಂಡಿಂಗ್ No. 1 ಆನ್ Zee 5, ಆ್ಯಂಡ್ ಸೆಕೆಂಡಲ್ಲಿ ಅಂತಿಮ ಇದೆ ಸಲ್ಮಾನ್ ಖಾನ್ ಮೂವಿ ಅದು. ಸೊ ಆ ಥರ ಇರಬೇಕಾದ್ರೆ ನಿಮಗೆ ಪವರ್ ಆಫ್ ಕಂಟೆಂಟ್ ಮೂವೀಸು ಗೊತ್ತಾಗಲ್ಲ ಥಿಯೇಟರಿಗೆ ಬಂದಾಗ. ಕಮ್ಮಿ ಜನ ಹೋದರೂ ಅದು ಫ್ಲಾಪು, ಈ ಥರ ಮಾತುಗಳು ಬರುತ್ತೆ. ಸೊ ಕಂಟೆಂಟ್ ಮೂವಿ ಜಾಸ್ತಿ ಜನ ನೋಡಿದಾಗ ಅದಕ್ಕೆ ಲೈಕಿಂಗ್ ಇದೆ, ಆ್ಯಂಡ್ ಅಫ್ಕೋರ್ಸ್ ಕಂಟೆಂಟ್ ಇರಬೇಕು ಸಿನಿಮಾದಲ್ಲಿ. ನೀವೇನಕ್ಕೆ ಸುಮ್ಮನೆ 2.5 hours ಹೋಗಿ ಕಮರ್ಷಿಯಲ್ ಮೂವಿ ನೋಡ್ಕೊಂಬರ್ತೀರಾ? ಸೊ ಆ ಕಮರ್ಷಿಯಲ್ ಮೂವಿ ಆದ್ರೂ ಕಂಟೆಂಟ್ ಬೇಕು. ಸೊ ಈ ಥರ ಕಂಟೆಂಟ್ ಮೂವೀಸ್ಗೆ ಹೊಸ ಡೈರೆಕ್ಟರ್ಸ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ OTT, ಆ್ಯಂಡ್ ಇಟ್ ಈಸ್ ದ ಫ್ಯೂಚರ್ ಡೆಫಿನೆಟ್ಲಿ. ಇವಾಗ ಜನಕ್ಕೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದೆ ಯಾವ ಥರ ಕಂಟೆಂಟ್ ಸಿನಿಮಾ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಬರ್ತಾ ಇದೆ, ಆ್ಯಂಡ್ ನಾವು ನಮ್ಮ ಇಂಡಸ್ಟ್ರಿಯಿಂದ ಯಾವ ಥರ ಎಕ್ಸ್ಪೆಕ್ಟ್ ಮಾಡಬೇಕು, ಅದನ್ನು ಚೂಸ್ ಮಾಡಬೇಕು, ರಿಜೆಕ್ಟ್ ಮಾಡಬೇಕು ಅಂತ. ಇದರಿಂದ ಕೆಲವು ಪ್ರೊಡ್ಯೂಸರ್ಸ್ಗೆ ಹರ್ಟ್ ಆಗ್ತಾ ಇದೆ, ಯಾಕಂದರೆ ಅವ್ರು ಮಾಡೋ ಎಲ್ಲ ಮೂವಿನೂ ವರ್ಕೌಟ್ ಆಗ್ತಿಲ್ಲ. ಆ್ಯಂಡ್ ಇವತ್ತು ದಿಯಾ ಆ್ಯಂಡ್ ಲವ್ ಮಾಕ್ಟೈಲು ಸಿಂಗಲ್ ಔಟ್ ಆಗಿಬಿಟ್ಟಿರೋದು ಯಾವುದೋ ಮೂವಿ ಅಂತ, ಇಫ್ ನಾಟ್ ಫಾರ್ OTT. ಸೊ ಆ ಮೂವೀಸ್ಗಳಿಗೂ ರೆಕಗ್ನಿಷನ್ ಸಿಕ್ಕಿದ್ದೇನೆ OTT ಮೂಲಕ. ಸೊ ಒಂಥರ ಈ ಮೀನಿಂಗ್ಲೆಸ್ ಫಿಲಮ್ ಮೇಕರ್ಸ್ಗೆ ಬುದ್ಧಿ ಹೇಳ್ತಿರೋದೇ ಈ OTT ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ, ಅಲ್ಲಿ ಜಾಕ್ ಮಂಜುನಾಥ್ ಅವರು ಒಂದು ಲೈವ್ ಇಂಟರ್ವ್ಯೂ ಕೊಡ್ತಾ ಇರೋದು. ಸೊ ಆಬ್ವಿಯಸ್ಲಿ ಲೈವಾಗಿ ಮಾತಾಡಬೇಕಾದ್ರೆ ಎಷ್ಟೋ ವಿಷಯಗಳು ನಾವು ಒಂದು ಫ್ಲೋನಲ್ಲಿ ಮಾತಾಡ್ಬಿಟ್ಟಿರ್ತೀವಿ, ನಮ್ಗೆ ಗೊತ್ತಾಗಿರಲ್ಲ, ಅರಿವಿರಲ್ಲ ನಮಗೆ ಏನು ಮಾತಾಡಿದ್ದೀವಿ ಅಂತ. ನಾವು ಕೂಡ ಇವಾಗ ನಾನು ಇವಾಗ ಮಾತಾಡ್ತಿದ್ದೀನಿ ಅಂದರೆ ಎಷ್ಟೊಂದು ವಿಷಯಗಳು ಎಡಿಟ್ ಮಾಡ್ತೀನಿ ನಾನು ವಿಡಿಯೋ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕ್ಕೆ ಮುಂಚೆ. ಸೊ ಆ ಒಂದು ಆಪರ್ಚುನಿಟಿ ನನಗಿದೆ. ಸೊ ಆ ಜಾಕ್ ಮಂಜುನಾಥ್ ಅವ್ರಿಗೆ ಡೆಫಿನೆಟ್ಲಿ ಆಪರ್ಚುನಿಟಿ ಇರೋಲ್ಲ, ಬಿಕಾಸ್ ಅವ್ರನ್ನ ಲೈವ್ ಇಂಟರ್ವ್ಯೂನಲ್ಲಿ ಇರೋರು. ಅಫ್ಕೋರ್ಸ್ ಆ ನ್ಯೂಸ್ ಫಸ್ಟ್ ಅವ್ರನ್ನ ಅಪ್ರೋಚ್ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ ನನಗೆ, ಬಟ್ ಫ್ಲೋನಲ್ಲಿ ಯೂಶ್ವಲಾಗಿ ಬರುತ್ತೆ ಒಂದು ಕೆಲವೊಂದು ಮಾತುಗಳು ಬರುತ್ತೆ. ಬಟ್ ಅಲ್ಲಿ ಅವ್ರು ಎಲ್ಲೂ ಸ್ಪೆಸಿಫೈ ಮಾಡಿ ಈ ಒಂದು ವಿಷಯದ ಬಗ್ಗೆ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ, ಅಥವಾ KGF Chapter 2 ಟೀಸರ್ ಬಗ್ಗೆ ಇಂಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿಲ್ಲ ಅವರು, ಅಥವಾ ಬೇರೆ ಯಾವುದೋ ಒಂದು ಮೂವಿನ ನಾನು ಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿ. ಜನ್ರಲ್ಲಾಗಿ ಅವರೊಂದು ಒಪಿನಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಒಪಿನಿಯನ್ನ ಎಲ್ಲರೂ ಕೂಡ ಒಂದು ಒಪಿನಿಯನ್ ಇಟ್ಟಿರ್ತಾರೆ, ಅದು ಶೇರ್ ಮಾಡ್ಕೊಳ್ಳೋದು ತಪ್ಪೇ ಇಲ್ಲ. ಇದನ್ನು KGF Chapter 2 ಲಿಂಕ್ ಮಾಡಿ, ಐ ಮೀನ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ನಾವು ಕೂಡ ಲೆಟ್ಸ್ ಗಿವ್ ದಮ್ ದ ಸ್ಪೇಸ್, ಬಿಕಾಸ್ ಅವ್ರು ಫುಲ್ ಇಂಟರ್ವ್ಯೂ ನೋಡಿದ್ದೀನಿ, ಹಲವಾರು ಒಳ್ಳೊಳ್ಳೆ ಮಾತುಗಳು ಆಡಿದ್ದಾರೆ ಅವರು. ಕಂಟೆಂಟ್ ಮೂವೀಸ್ ಬಗ್ಗೆ ಮಾತಾಡಿದ್ದಾರೆ, ಕಂಟೆಂಟ್ ವಿತ್ ಆ್ಯಕ್ಷನ್ ಅಂತ ಹೇಳಿದ್ದಾರೆ ನಮ್ಮ ವಿಕ್ರಾಂತ್ ರೋಣ. ಸೊ ಅದನ್ನು ಸಪೋರ್ಟ್ ಮಾಡಬೇಕು, ಅವ್ರು ಒಳ್ಳೊಳ್ಳೆ ಮಾತುಗಳನ್ನೂ ಕೂಡ ಪ್ರೇಸ್ ಮಾಡೋಣ.
ಆ್ಯಂಡ್ ಮಿಕ್ಕಿದ ಯೂಟ್ಯೂಬರ್ಸ್ಗೂ ಒಂದು ಕಿವಿ ಮಾತು, ಯಾರು ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡ್ತಿಲ್ಲ ಏನಿಲ್ಲ, ಒಂದು ಕಿವಿ ಮಾತು ಅಷ್ಟೇ. ಸೊ ಇದರಿಂದ ನಾವು ವಿ ಹ್ಯಾವ್ ಟು ಬಿ ಡಿಫ್ರೆಂಟ್ ಫ್ರಮ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ನ್ಯೂಸ್ ಏಜೆನ್ಸೀಸ್. ನಮಗೆ ಒಂದು ರೀತಿ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಜನ ಅಂತಲೇ ಹೇಳ್ಬೋದು. ರಿವ್ಯೂಸ್ಗಳಿಗಾಗಲಿ ಅಥವಾ ಏನೋ ಒಂದು ಚಿಕ್ಕ ಚಿಕ್ಕ ವಿಷಯಗಳಾಗಲಿ ನಮ್ಮ ಹತ್ರ ಬರ್ತಾರೆ, ನಮ್ಮ ಕಂಟೆಂಟ್ನ ನೋಡ್ತಿದ್ದಾರೆ, ನಮ್ಮ ಅರಿವಿರಬೇಕು. ಸೊ ನಾವು ಮೇಜರ್ ಪಾಯಿಂಟ್ ಆಗಿರಬಾರ್ದು ಕಾಂಟ್ರವರ್ಸೀಸ್ ಕ್ರಿಯೇಟ್ ಮಾಡೋಕ್ಕೆ. ಆ್ಯಂಡ್ ಆ್ಯಸ್ ರೆಸ್ಪಾನ್ಸಿಬಲ್ ಯೂಟ್ಯೂಬರ್ಸು ನಮ್ಮ ಎಮೋಷನ್ಸ್ನ ನಾವು ಕಂಟ್ರೋಲಲ್ಲಿ ಇಡಬೇಕು. ಯಾರು ಏನು ಬೇಕಾದ್ರೂ ಮಾತಾಡ್ಬೋದು, ಹಲವಾರು ಜನ ಇರ್ತಾರೆ ಈ ಥರ ಹೊರಗಡೆ. ಆದಷ್ಟು ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಡೋಣ. ಎಂಡ್ ಆಫ್ ದ ಡೇ ನಮಗೆ ಗೊತ್ತು ಎಷ್ಟು ಕಷ್ಟಪಟ್ಟಿರ್ತೀವಿ ಒಂದು ಚಾನಲ್ನ ನಡೆಸೋಕ್ಕೆ ಅಂತ. ದಿನ ಕಂಟೆಂಟ್ ಪ್ರೊಡ್ಯೂಸ್ ಮಾಡೋದು ಅಷ್ಟು ಈಸಿನೇ ಅಲ್ಲ. ಸೊ ವಿ ಆರ್ ಡೂಯಿಂಗ್ ಅ ಗುಡ್ ಜಾಬ್. ಸೊ ದಯವಿಟ್ಟು ಅದನ್ನು ಯಾರೂ ಕೂಡ ಒಂದು ಮೋಡ್ ಆಫ್ ಕಾಂಟ್ರವರ್ಸಿ ಆಗಬೇಡಿ ಇಲ್ಲಿ. ನನ್ನ ವಿಷಯದಲ್ಲಿ ನಿಮ್ಗೆ ಅನಿಸ್ಬೋದು ಕೆಲವೊಂದು ಕಾಂಟ್ರವರ್ಷಿಯಲ್ ವಿಷಯಗಳನ್ನ ನಾನು ತೊಗೊಳ್ತೀನಿ ಅಂತ. ಅದು ಕಾಂಟ್ರವರ್ಷಿಯಲ್ ಖಂಡಿತ ಅಲ್ಲ, ನನ್ನ ಹಾನೆಸ್ಟ್ ಒಪಿನಿಯನ್. ನನ್ನ ಚಾನಲ್ ಏನು ಹೆಸರಿದೆಯೋ ಅದು ತಕ್ಕಂಗೆ ನಾನು ಮಾತಾಡ್ತೀನಿ ಅಷ್ಟೇ. ಇದಾಗಿತ್ತು ನನ್ನೊಂದು ಚಿಕ್ಕ ಒಪಿನಿಯನ್ನು. ಈ ನನ್ನ ಒಪಿನಿಯನ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಟ್ವಿಟರ್ ಅಕೌಂಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.